ಕೋಲಾರದಿಂದಲೇ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಸಮರ ಏಪ್ರಿಲ್ ಐದಕ್ಕೆ ಚಿನ್ನದ ನಾಡಿನಲ್ಲಿ ರಾಗ ಸಂವಿಧಾನ ರಕ್ಷಣೆ ಕಹಳೆ ಸಂಸದ ಸ್ಥಾನ ಅನರ್ಹತೆ ಬಳಿಕ ಮೊದಲ ಬಹಿರಂಗ ಸಮಾವೇಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಹುಲ್ ಗಾಂಧಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಈಗ ಭಾರತ್ ಜೋಡೋ ಯಾತ್ರೆ ಬಳಿಕ ರಾಹುಲ್ ಗಾಂಧಿಗೆ ತನ್ನದೇ ಆದಂಥ ಇಮೇಜ್ ವರ್ಚಸ್ಸು ಜಾಸ್ತಿ ಆಯಿತು ಅನ್ನೋ ಒಂದು ಚರ್ಚೆ ಇತ್ತು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಕೋಲಾರಕ್ಕೆ ಬಂದು ಒಂದು ಭಾಷಣವನ್ನು ಮಾಡಬೇಕಾದ್ರೆ ಮೋದಿ ಅನ್ನೋ ಒಂದು ಹೆಸರು ಉಳ್ಳಂಥವ್ರು ಯಾಕೆ ಕಳ್ಳರಾಗ್ತಾರೆ ಬಹುತೇಕ ಎಲ್ಲರು ಕಳ್ಳರು ಅನ್ನೋ ರೀತಿಯಾಗಿ ಒಂದು ಹೇಳಿಕೆಯನ್ನು ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದರು ಕರ್ನಾಟಕದ ಕೋಲಾರದಲ್ಲಿ ಅದರ ವಿರುದ್ಧ ಬಿ ಜೆ ಪಿಯ ನಾಯಕರೊಬ್ಬರು ಕೋರ್ಟ್ಗೆ ಹೋಗಿದ್ದರು ಕೋರ್ಟ್ ಆದಮೇಲೆ ಅವರೇ ಒಂದು ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊಂಡು ಬಂದಿದ್ದರು ಮತ್ತು ಬೇರೆ ಆ ಅರ್ಜಿನ ಮತ್ತೆ ಇನ್ನೊಮ್ಮೆ ಮೂವ್ ಮಾಡಲಾಗಿತ್ತು ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿಗೆ ಎರಡು ವರ್ಷ ಶಿಕ್ಷೆ ಆಗಿದೆ ಬೇಲ್ ಕೂಡ ತಗೊಂಡಿದ್ದಾರೆ ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಕೋರ್ಟ್ ತೀರ್ಪು ಬಂದ ಕೆಲವೇ ಗಂಟೆಗಳಲ್ಲಿ ಅವರ ಸಂಸದ ಸ್ಥಾನವನ್ನು ಅನರ್ಹಗೊಳಿಸಿ ಆದೇಶ ಹೊರಬಂತು ಇಡೀ ದೇಶಾದ್ಯಂತ ಈಗ ರಾಹುಲ್ ಗಾಂಧಿಯವರ ಸಂಸತ್ ಸ್ಥಾನವನ್ನು ಅನರ್ಹ ಮಾಡಿದ್ದ ವಿಚಾರ ಚರ್ಚೆ ಆಗ್ತಾಯಿದೆ ಇಷ್ಟು ಕೆಲವೇ ಗಂಟೆಗಳಲ್ಲಿ ಭಾರತದಲ್ಲಿ ಈ ಮಟ್ಟದ ದೊಡ್ಡ ಮಟ್ಟದಲ್ಲಿ ಆ್ಯಕ್ಷನ್ ಆಗುತ್ತಾ ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿಯನ್ನು ಪರ್ಸ್ನಲ್ಲಾಗಿ ಟಾರ್ಗೆಟ್ ಇದ್ದಾರೆ ಬಿ ಜೆ ಪಿಗರು ಅನ್ನೋದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿ ಮಿತ್ರ ಪಕ್ಷಗಳ ಒಂದು ಒಕ್ಕೊರಳ ಅಭಿಪ್ರಾಯ ಪ್ರತಿಭಟನೆ ಕೂಡ ಆಗ್ತಾ ಇದೆ ಸಂಸತ್ತು ಒಳಗಡೆ ಸಂಸತ್ ಹೊರಗಡೆ ದೇಶಾದ್ಯಂತ ಎಲ್ಲ ರಾಜ್ಯಗಳು ಕೂಡ ಪ್ರತಿಭಟನೆ ಆಗ್ತಾ ಇದೆ ರಾಹುಲ್ ಗಾಂಧಿ ಈಗ ಕೋಲಾರದಲ್ಲಿ ಹಿಂದೆ ಮಾತನಾಡಿದ್ರಲ್ಲ ಅದೇ ಗ್ರೌಂಡ್ ಅಲ್ಲಿ ಕರ್ನಾಟಕಕ್ಕೆ ಬಂದು ಏಪ್ರಿಲ್ ಐದನೇ ತಾರೀಕು ಕೋಲಾರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಂವಿಧಾನ ರಕ್ಷಣಾ ಕಹಳೆ ಅನ್ನೋ ಒಂದು ಸಮಾವೇಶವನ್ನ ಮಾಡ್ತಾ ಇದಾರೆ ಹಿಂದೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಅನರ್ಹ ವಿಚಾರವಾಗಿ ಸಂಸದರ ಅನರ್ಹ ವಿಚಾರವಾಗಿ ಅದಕ್ಕೆ ತುಂಬಾ ಟೈಮ್ ಕೊಡಬೇಕು ಅನ್ನೋ ಒಂದು ರೂಲ್ ಅನ್ನು ಹಾಕಿರ್ತಾರೆ ಆ ಒಂದು ಪ್ರತಿಗಳನ್ನ ಬಹಿರಂಗವಾಗಿ ಸಂಸತ್ನಲ್ಲಿ ಅರ್ಧಾಕಿರ್ತಾರೆ ರಾಹುಲ್ ಗಾಂಧಿ ಇದು ಸರಿ ಇಲ್ಲ ಅಂದರೆ ಎರಡು ವರ್ಷ ಶಿಕ್ಷೆ ಆದ ತಕ್ಷಣ ಅವ್ರ ಅನರ್ಹ ಆಗಬೇಕು ಇದು ಚೆನ್ನಾಗಿದೆ ಅಂತ ಅಂದರೆ ಆ ಒಂದು ಗಟ್ಟಿ ಮನಸ್ಥಿತಿಯನ್ನ ಮನಸ್ಥಿತಿಯನ್ನು ಕಳಂಕಿತರು ಇರಬಾರ್ದು ಸಂಸತ್ತಲ್ಲಿ ಅಥವಾ ಶಾಸನ ಸಭೆಯಲ್ಲಿ ಅಂತ ಹೇಳಿ ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಆ ಪ್ರತಿಯನ್ನು ಅರ್ಧಾಕಿ ಎರಡು ವರ್ಷ ಶಿಕ್ಷೆ ಪ್ರಕಟ ಆದ ತಕ್ಷಣ ಸಂಸತ್ತು ಅಥವಾ ಶಾಸಕನ ಅನರ್ಹ ಆಗಬೇಕು ಅಂತ ಇಂಪ್ಲಿಮೆಂಟ್ಗೆ ಕಾರಣ ಆದ ವ್ಯಕ್ತಿ ರಾಹುಲ್ ಗಾಂಧಿ ಅದರ ಮೊದಲ ವಿಕೆಟ್ ಇವರೇ ರಾಹುಲ್ ಗಾಂಧಿ ಬೇಗ ಹೌದು ಏನೋ ನಿಮಿಷಗಳಲ್ಲಿ ನಿಮಿಷಗಳಲ್ಲಿ ರಿಯಾಕ್ಟ್ ಆಗಿರೋದು ತಾವೇ ಕೇಳಿದಂತ ತಾವೇ ಬೆಂಬಲಿಸಿದಂತ ವಿಚಾರ ಅವ್ರ ಮುಳುವಾಗಿದೆ ರಾಹುಲ್ ಗಾಂಧಿಗೆ ಸೊ ಅದು ಕೋಲಾರಲ್ಲಿ ಮಾತಾಡಿದ್ರು ಈಗ ಕೋಲಾರಕ್ಕೆ ಬರ್ತಾ ಇದ್ದಾರೆ ಸೊ ಸರ್ವಾಧಿಕಾರಿ ಧೋರಣೆಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಇದೆ ಮೋದಿ ಅವರು ವಿನಾಕಾರಣವಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಸಣ್ಣ ಕೇಸು ಬಿಜೆಪಿ ಗೊತ್ತು ಕಾಂಗ್ರೆಸ್ ಇದು ಮೇಲ್ಮನವಿ ಹೋಗೋದಕ್ಕೆ ಒಂದು ತಿಂಗಳ ಕಾಲಾವಕಾಶ ಇದೆ ಮೇಲ್ಮನವಿ ಹೋದ್ರೆ ಇದು ಕ್ವಾಶ್ ಆಗುತ್ತೆ ಅವ್ರಿಗೂ ಗೊತ್ತು ಬಟ್ ಇಷ್ಟೊಂದು ತರಾತುರಿಯಲ್ಲಿ ಮಾಡಿ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಕ್ ಆಗದೆ ಇದ್ರೆ ಹಿಂಗೆ ಮಾಡ್ಬೇಕು ಸೋಲ್ಸಿದ್ರಲ್ಲ ಸ್ಮೃತಿ ಇರಾನಿ ಹೌದು ಪಾಪ ರಾಹುಲ್ ಗಾಂಧಿನ ಸೋಲ್ಸುದ್ರಲ್ಲ ಯಾಕೆ ಹಿಂಗೆ ಕಾಡ್ತಾರೆ ಬಿಜೆಪಿ ಬಿಜೆಪಿಯವ್ರು ಅಂತ ಜನ ಮಾತಾಡ್ತಾರೆ ರಾಹುಲ್ ಗಾಂಧಿ ಸ್ಟ್ರಾಂಗ್ ಅಲ್ಲ ಕಾಂಗ್ರೆಸ್ ವೀಕ್ ಆಗಿದೆ ಐವತ್ ದಾಟಲ್ಲ ಲೋಕಸಭೆಯಲ್ಲಿ ಐವತ್ ದಾಟಲ್ಲ ಐನೂರ ನಲ್ವತ್ತೈದು ಇದರಲ್ಲಿ ಐವತ್ ದಾಟಲ್ಲ ಅವ್ರೂ ಯಾಕೆ ಸ್ಟ್ರಾಂಗ್ ಅನ್ಕಂಡೀಷನ್ ತೊಂದರೆ ಕೊಡ್ತಾರೆ ಪಾಪ ಯು ಪಿ ಎಲ್ ಸೋಲ್ಸಿದ್ರು ಜನ ವೈನಾಡ್ಗೆ ಹೋಗಿದ್ದು ರಾಹುಲ್ ಗಾಂಧಿ ಅದನ್ನೂ ಕಿತ್ಕೊತಾರಲ್ಲ ಅಲ್ಲಿ ಅಲ್ಲಿ ವೈನಾಡಲ್ಲಿ ಬಿಜೆಪಿ ಗೆಲ್ಲಕ್ಕಾಗಲ್ಲ ಹ್ಮ್ ಹಾಗಾಗಿ ಅವ್ರನ್ನ ಅನರ್ಹ ಮಾಡೋರೇ ಅಂತ ಇಷ್ಟೊಂದು ಟಾರ್ಗೆಟ್ ಮಾಡಬಾರ್ದು ಅಂತ ಪಪ್ಪ ಜನ ಮಾತಾಡ್ತಾರೆ ಹ್ಮ್ ಯಾಕೆ ಪಾಪ ರಾಹುಲ್ ಗಾಂಧಿ ಮೇಲೆ ಇಷ್ಟೊಂದು ಟಾರ್ಗೆಟ್ ಇವ್ರಿಗೆ ಸರಿ ಇಲ್ಲ ಇದು ಅಂತ ಅವ್ರನ್ನ ಜನ ಮಾತಾಡ್ತಾರೆ ಕಾಂಗ್ರೆಸ್ ಹೇಳೋದು ಬಿಡಿ ಹ್ಮ್ ಪ್ರಜಾಪ್ರಭುತ್ವ ವಿರೋಧಿ ಹ್ಮ್ ತುರ್ತು ಪರಿಸ್ಥಿತಿ ಸೆಕೆಂಡ್ ಸಾಮಾನ್ಯ ಜನ ಹೇಳ್ತಾರೆ ರಾಹುಲ್ ಗಾಂಧಿ ನೋಡ್ರಿ ಅಯ್ಯೋ ಪಾಪ ಅನ್ಸುತ್ತೆ ಹ್ಮ್ ಅವ್ರಿಗೆ ಯಾಕೆ ಹಿಂಗೆ ತೊಂದರೆ ಅತನಿಗೆ ಅಂತ ಹ್ಮ್ ಹೇಳ್ತಾರೆ ಏನ್ ಬಿ ಜೆ ಪಿ ಅವ್ರಿಗೂ ಬೇಕಪ್ಪ ಇವಲ್ಲ ಅಲ್ಲ ರಾಹುಲ್ ಗಾಂಧಿ ಇದು ಚರ್ಚೆ ಆಗ್ತಿದೆ ಈಗ ಸೊ ಓಕೆ ಇದೆಲ್ಲ ಆಯ್ತು ರಾಹುಲ್ ಗಾಂಧಿ ಮೇಲ್ಮನೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಯಾಕೋ ನೋಡೋಣ ಇದೇನು ಏನ್ ಮಾಡ್ತಾರೋ ಮಾಡ್ಲಿ ಅಂತ ವೈಟ್ ಮಾಡ್ತಿದ್ರು ಅನ್ಸುತ್ತೆ ಇದೆಲ್ಲ ಆಗುತ್ತೆ ಅಂತ ಬಹುಶಃ ಹೋಗ್ಬಿಡ್ತಲ್ಲಪ್ಪಾ ಅಂತ ಎದೆ ಬಡ್ಕಳ ಗಿರಾಕಿ ರಾಹುಲ್ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ತುಂಬಾ ಇತಿಹಾಸ ಇರ್ತಕ್ಕಂತ ಕಾಂಗ್ರೆಸ್ ಪಾರ್ಟಿಯ ಲೀಡ್ ಮಾಡೋ ವ್ಯಕ್ತಿ ನೆಕ್ಸ್ಟ್ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದೇನೋ ಆ ಕಾಂಗ್ರೆಸ್ನ ನಿಜವಾದ ಮಾಲೀಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವ್ರು ಅದು ಗೊತ್ತಿರೋದೆ ಕಾರು ಇವ್ರದೇ ಓಡ್ತಾರ ಖರ್ಗೆ ಅಷ್ಟೇ ಕಾಂಗ್ರೆಸ್ ಕಾರು ಕಾಂಗ್ರೆಸ್ ಹ್ಮ್ ಇವ್ರದೇ ಅವ್ರದ್ದು ಹಾಗಾಗಿ ಅನರ್ಹ ಮಾಡೋದ್ರಿಂದ ರಾಹುಲ್ ಗಾಂಧಿಗೇನು ಲಾಸ್ ಏನಿಲ್ಲ ಬಿಜೆಪಿ ಬಗ್ಗೆ ಒಂದಷ್ಟು ನೆಗೆಟಿವ್ ಬೇಕಿತ್ತ ಅಂತ ಆಡಿದ್ರೆ ಬೇಟೆಯ ಹುಲಿ ವಿರುದ್ಧ ಬೇಟೆ ಆಡಿ ಹುಲಿ ವಿರುದ್ಧ ಹೋರಾಡಿ ರಾಹುಲ್ ಗಾಂಧಿ ವಿರುದ್ಧ ಯಾಕೆ ಹಿಂಗ್ ಅಂತ ಜನ ಬೈತಾರೆ ಬಿಜೆಪಿ ಶಕ್ತಿಶಾಲಿಗಳ ವಿರುದ್ಧ ಲೈಕ್ ಸಮರ್ಥರ ವಿರುದ್ಧ ಅಂದ್ರೆ ತಾಕ ಈಕ್ವಲ್ ಇರ್ತಾರಲ್ಲ ಅವಾಗ ಹೋರಾಡಿ ಹ್ಮ್ ಕಾಂಗ್ರೆಸ್ನ ವೀಕ್ ಮಾಡಿ ಮಾಡಿಟ್ಬಿಟ್ಟಿದಿರಿ ಕಾಂಗ್ರೆಸ್ನ ಹಾಳು ಮಾಡಿದಿರಿ ನೀವೆಲ್ಲ ವಿರುದ್ಧ ಯಾಕೆ ನಿಮ್ ಪ್ರಕಾರ ರಾಹುಲ್ ಗಾಂಧಿ ಅವರ ಅನರ್ಹತೆ ಸರಿ ನಾ ಸೊ ಕಮೆಂಟ್ ಮಾಡಿ ಮೋದಿ ಸರ್ಕಾರ ಜೊತೆಗೆ ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿಯವರನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಸೊ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಜೊತೆಗೆ ಏನು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕೋಲಾರಕ್ಕೆ ಬರ್ತಾ ಇದ್ದಾರೆ ಕೋಲಾರಲ್ಲಿ ಏಪ್ರಿಲ್ ಐನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದಾರೆ ಆ ಸಮಾವೇಶದಲ್ಲಿ ಮತ್ತೆ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಸವ ಕಹಳೆಯ ಸಮಾವೇಶನ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವುದು ಬರುತ್ತೆ ಕರ್ನಾಟಕದಲ್ಲಿ ಯಾರು ಸಿ ಎಮ್ ಆಗಬೇಕು ಎಲ್ಲವನ್ನೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಕರ್ನಾಟಕ ಟಿ ವಿ ಕಳಕಳಿ ಜೊತೆಗೆ ಹೇಳ್ಬಿಡ್ತೀರಾ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಹ್ಞೂ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಇದು ಕರ್ನಾಟಕ ಟಿ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ